ಕರ್ಣನ? ಹೌದು, ಕರ್ಣ ಮಾತಾಡೋದು. ನಾನು ಕರ್ಣ, ಸವಿತಾ ಮಾತಾಡ್ತಾ ಇರೋದು. ಹೇ ಕವಿತಾ, ಏನ್ ವಿಷಯ? ನೀನ್ ನನಗೊಂದ್ ಹೆಲ್ಪ್ ಮಾಡ್ತೀಯಾ? ಏನ್ ಹೇಳು ಕವಿತಾ. ಏನಿಲ್ಲ, ನಾನು ಒಬ್ಬ ಹುಡುಗನ್ನ ಪ್ರೀತಿ ಮಾಡ್ತಾ ಇದ್ದೆ. ಆ ಹುಡುಗನ್ನ ಜೈಲಿಗೆ ಹಾಕಿದ್ದಾರೆ, ನೀನ್ ಬಿಡಿಸ್ಕೊಂಡ್ ಬರ್ತೀಯಾ? ಆಯ್ತು ಕವಿತಾ. ಅವನನ್ನ ಯಾವ ಜೈಲಿನಲ್ಲಿ ಹಾಕಿದ್ರು ಅವನನ್ನ ಬಿಡಿಸ್ಕೊಂಡ್ ಬಂದು ನಿನ್ ಮಾತು ನಡೆಸ್ಕೊಡ್ತೀನಿ ಕವಿತಾ. ಅವನ ಹೆಸರು ಅರ್ಜುನ್ ಅಂತ, ದಯವಿಟ್ಟು ಪ್ಲೀಸ್ ಅವನನ್ನ ಬಿಡಿಸ್ಕೊಂಬಾ. ಓಕೆ ಕವಿತಾ, ಓಕೆ. ತುಂಬಾ ಥ್ಯಾಂಕ್ಸ್ ಕರ್ಣ. ಹೇ ತಂದೆ ಬಸವೇಶ್ವರ, ಈಗಲಾದ್ರೂ ಸಂತೋಷವಾಯ್ತೆ ನಿನ್ನ ಮನಕ್ಕೆ. ಕನ್ನಡ ತಾಯಿಯ ಪವಿತ್ರ ಮಕ್ಕಳಾಗಿ ಹುಟ್ಟಿ ಗಂಡುಗಲಿ ವೀರರು ಎಂಬುದನ್ನು ಮರೆತು ಯಾರೋ ಮಾಡಿದ ಕೊಲೆಯ ಅಪರಾಧವನ್ನು ನನ್ನ ತಲೆಯ ಮೇಲೆ ಹೊತ್ತು ನಾನೊಬ್ಬ ಕೊಲೆಗಾರನೆಂದು ಈ ಸಮಾಜದಲ್ಲಿ ನಾ ಕೈ ಎತ್ತಿ ಹೇಳಂತೆ ಮಾಡಲಿಲ್ಲ. ನನ್ನನ್ನು ನಮ್ಮಿಬ್ಬರ ತಮ್ಮಂದಿರ ಮೇಲೆ ಅಪಾರ ಪ್ರೀತಿ ಇಟ್ಟುಕೊಂಡಿದ್ದ ನಮ್ಮ ಅಣ್ಣ ಅತ್ತಿಗೆ, ಅವರನ್ನು ನೋಡಿಕೊಂಡು ಹೋಗುವುದಷ್ಟು ಪಾಪಿಯಾದನೆ ನಾನು. ಹೇಳು ಬಸವೇಶ, ಹೇಳು, ನಾನು ನಿಜವಾಗಿಯೂ ಕೊಲೆಗಾರನೇ? ನನ್ನ ಮೇಲೆ ತಲೆಯ ಅಪರಾಧವನ್ನು ಹೊತ್ತು ತಂದೆಯವರಿಗೆ ನಾನು ಹೇಗೆ ಮುಖ ತೋರಿಸಲಿ? ಬೇಡ, ನಾನು ಅವರಿಗೆ ಮುಖ ತೋರಿಸುವುದೇ ಬೇಡ. ನಾನು ಎಲ್ಲಿಯಾದರೂ ದೂರ ಹೋಗಿ ವಿಷ ತೆಗೆದುಕೊಂಡು ಸತ್ತರಾಯ್ತು. ಹೌದು, ಈಗ ನಾನು ಸಾಯುವುದೇ ಲೇಸು. ನಿಲ್ಲು, ನಿಲ್ಲು. ಯಾರು? ನಾನೇ ನಿನ್ನನ್ನು ಕಾಪಾಡಲು ಬಂದವ. ನನ್ನನ್ನು ತಡೆಯಬೇಡ, ನಾನೀಗ ಸಾಯುವುದೇ ಲೇಸು. ಹುಚ್ಚ, ನೀನೀಗ ಸತ್ತರೆ ಈ ಸಮಾಜ ಜನ ನಿನಗೆ ಏನೆನ್ನುವುದು ಗೊತ್ತಾ? ಏನನ್ನುವುದು? ನಿಜವಾದ ಕೊಲೆಗಾರ ನೀನೇ ಎಂದು ಈ ಜಗದ ಜನರು ನಿನ್ನ ತಲೆ ಎತ್ತಿ ಹೇಳುತ್ತಾರೆ. ಯಾರೇನು ಮಾಡೋದು, ಅದು ನನ್ನ ಕರ್ಮ. ಲೇ ಪೆದ್ದ, ನಿನಗೆ ಸತ್ತರೆ ನಿನ್ನ ತಂದೆ ತಾಯಿಗಳೇ ಅನ್ಯಾಯ ಮಾಡಿದವರು ಯಾರೆಂದು ತಿಳಿಯುತ್ತದೆ? ಇಲ್ಲ, ನಿನ್ನ ಮೇಲಿನ ಕೊಲೆಯ ಅಪವಾದನೆ ಸುಳ್ಳಾಗುತ್ತದೆ. ಏನು ಇಲ್ಲಿ? ಹಾಗಾದ್ರೆ ನಾನು ಏನು ಮಾಡಬೇಕು ಇವಾಗ? ಈ ಕಲಿಯುಗದ ಕಲಿಕಾಲದ ಶ್ರೀಮಂತರ ಯುಗದಲ್ಲಿ ಸತ್ಯಕ್ಕೆ ಜಯವಿಲ್ಲ, ಸುಳ್ಳು ಮೋಸ ವಂಚನೆಗೆ ಮಾತ್ರ ಜಯ. ನೀನು ಈ ತರ ಗಾಂಧಿ ತಾತನ ತತ್ವ ಹಿಡಿದು ಸತ್ಯ ನ್ಯಾಯ ನೀತಿ ಧರ್ಮ ಎಂದು ಕುಳಿತರೆ ಯಾವ ಕಾಲಕ್ಕೂ ನಿನಗೆ ಜಯ ಸಿಗುವುದಿಲ್ಲ. ಹೌದು, 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 ಈಗಿನ ಕಾಲದಲ್ಲಿ ಸತ್ಯಕ್ಕೆ ಜಯವಿಲ್ಲ, ಸುಳ್ಳು ಮೋಸ ವಂಚನೆಗೆ ಮಾತ್ರ ಜಯ. ನಾನು ಏಕೆ ಪೋಟ್ಸನ್ ಗನ್ ಹಿಡಿದು ನನ್ನ ತಂದೆ ತಾಯಿಯವರಿಗೆ ಕೊಲೆ ಮಾಡಿದವರು ಯಾರು? ನನ್ನ ಮೇಲೆ ಕೊಲೆ ಅಪರಾಧವನ್ನು ಹೊರಿಸಿದವರು ಯಾರೆಂದು ಪತ್ತೆ ಹಚ್ಚಿ ಅವರ ರುಂಡ ಚಂದಾಡುವುದೇ. ಅಷ್ಟೇ ಅಲ್ಲ, ಈ ಸಮಾಜದಲ್ಲಿ ಬಂಡ ಪೋಕರಿಗಾಗಿ ಮೆರೆಯುತ್ತಿರುವ ಆ ಬಂಡ ಶ್ರೀಮಂತರ ಎಡೆಬಿಡಲು ನಾನು ಈಗ ಅಭಿಮನ್ಯುನ ಜನ್ಮನಾವತಾರ ತಾಳಿ ದುಷ್ಟರನ್ನು ಸಂವರಿಸಿ
ಶಿಸ್ತನ್ನು ಕಾಪಾಡಲೇಬೇಕು. ತಮ್ಮ ಹೇಮಂತ ಹೇಮಂತ ಶ್ರೀಮಂತರಿ ಕುಳಿತುಕೊಳ್ಳಿ. ಮಂಜುಳ ಏ ಮಂಜುಳ, ಶ್ರೀಮಂತರು ಬಂದಿದ್ದಾರೆ, ಚಾಯ್ ತಗೊಂಡು ಬಾ. ಶ್ರೀಮಂತರೇ ತೆಗೆದುಕೊಳ್ಳಿ ಚಾನ್. ಬೆಕ್ಕಿ ಹಚ್ಚು ನಿನ್ನ ಚಾಕ್ಕೆ. ನಿನ್ನ ಜೊತೆ ಚಾ ಕುಡಿದು ನಿಮ್ಮ ಜೊತೆ ನೆಂಟಸ್ತಿಕೆ ಮಾಡಲು ಬಂದಿಲ್ಲ, ನನಗೆ ಬರಬೇಕಾದ ಹಣ ವಸೂಲಿ ಮಾಡಲಿಕ್ಕೆ ಬಂದಿದ್ದೇನೆ. ಇದೊಂದು ಸಾರಿ ತಡೆಯಿರಿ ಶ್ರೀಮಂತರೇ. ಈ ವಾರದಲ್ಲಿ ನನ್ನ ತಮ್ಮ ಬೆಂಗಳೂರಿನಿಂದ ಬರುತ್ತಿದ್ದಾನೆ, ಬಂದ ತಕ್ಷಣ ನಿಮ್ಮ ಹಣ ಕೊಡ್ತೀನಿ. ತಮ್ಮ ಏನೋ ತಮ್ಮ ಹೇಮಂತ, ನಮ್ಮ ಕಡೆ ಸಾಲ ತಗೊಳ್ಳುವ ಮುಂದೆ ನಮ್ಮ ತಮ್ಮ ನೌಕರಿಯಾಗದನ, ಅವ್ನು ಬರೋ ಸಂಬಳ ತಿಂಗಳಕ್ಕೆ ಅರ್ಧ ಅರ್ಧ ಕಟ್ತೀನಿ ಅಂತ ಹೇಳ್ದವನ. ಈಗ ನೋಡಿದ್ರೆ ನೀನು ಹಿಂಗ ಉಲ್ಟಾ ಹೊಡ್ಯಾಕತ್ತಿ, ಹಿಂಗ ಮಾಡಿದ್ರೆ ಹೆಂಗಪ್ಪ? ಸಾಹುಕಾರಿ, ಈ ವರ್ಷ ಮಳೆ ಕೈಕಟ್ಟು ಮೇಲಾಗಿ ಗಂಗಾ ಮಾತೆ ಹರಿಯೋದನ್ನು ನಿಲ್ಲಿಸಿದಳು. ಆದ ಕಾರಣ 20 ಚೀಲ ಶೇಂಗಾ ಆಗುವುದು ಹೊಲದಲ್ಲಿ ಕೇವಲ 2 ಚೀಲವಾಯಿತು ಅಂದಾಗ ಹಣ ಕೊಡಿ ಅಂದರೆ ಎಲ್ಲಿಂದ ಕೊಡಲಿ ಸಾವುಕಾರಿ? ಹೇಮೇ, ನಿನ್ನ ಗೊತ್ತು ವೇದಾಂತಗಳು ನನಗೆ ಬೇಕಾಗಿಲ್ಲ, ನನಗೆ ಬರಬೇಕಾದ ಹಣ ಕೊಟ್ಟು ಬಿಡು. ನಾವಿಸ್ತಿರುವ ಈ ಸ್ಥಿತಿಯಲ್ಲಿ ಹಣ ಕೊಡು ಎಂದು ಒತ್ತಿ ಒತ್ತಿ ಕೇಳಿದರೆ ಎಲ್ಲಿಂದ ಕೊಡಲಿ ಸಾವುಕಾರಿ, ಎಲ್ಲಿಂದ ಕೊಡಲಿ? ನನ್ನ ತಮ್ಮ ಬರದಿದ್ದರೂ ಕೂಡ ನಾನೇ ಹೇಗಾದ್ರೂ ಮಾಡಿ ಅಸಲಾದ್ರೂ ಬಿಟ್ಟು ಬಡ್ಡಿನಾದ್ರೂ ಕೊಡ್ತೀನಿ ಸಾವುಕಾರಿ, ಬಡ್ಡಿನಾದ್ರೂ ಕೊಡ್ತೀನಿ. ಪ್ರತಾಪ್, ಮಾತಿಗೆ ಮಾತು ಬೆಳೆಸಿದರೆ ಪ್ರಯೋಜನ ಇಲ್ಲ, ಇವನನ್ನ ಒದ್ದು ಬುದ್ಧಿ ಕಲಿಸದಾಗಲೇ ಮಾತ್ರ ಇವನಿಗೆ ಬುದ್ಧಿ ಬರುತ್ತದೆ. ಪ್ರದೀಮ್ನವರ, ನೀವು ಸ್ವಲ್ಪ ಸಡಿಗಿರ್ತೀರ, ಸುಮ್ಮನಿರ್ರಿ. ನೀವು ನಮ್ಮ ಸಾವುಕಾರ ಅದರ, ಅವ್ರ ಸಾಲ ಹೆಂಗ್ ವಸೂಲು ಮಾಡ್ಕೊಳ್ಳೋದು ಅವ್ರಿಗೆ ಗೊತ್ತೈತಿ, ಸುಮ್ಮನಿರ್ರಿ. ಬದ್ಮಾಷ್ ನನ್ನ ಮಗಳೇ ಚನ್ನ, ಬರೀ ಚನ್ನ ಅನ್ನಲೇ ಗುಂಡಿ ಉಂಡಿ ಛತ್ರಿ ಚನ್ನಪ್ಪ ಹಂಗನ್ನ. ತಮ್ಮ ಹೇಮಂತ ನೋಡಪ್ಪ, ನಿನಗೆ ನಮ್ಮ ಹಣ ನೀಗ ನಮ್ಮ ಹಣ ಕೊಡಬೇಕಂತಿಲ್ಲ, ಯಾಕಂದ್ರೆ ನಿಮ್ಮ ನಿನ್ನ ಹೆಂಡತಿ ನಮ್ಮ ಸಾವುಕಾರ ಜೊತೆಯಲ್ಲಿ ಒಂದ್ ಸ್ವಲ್ಪ ಹೊಂದಾಣಿಕೆ ಮಾಡಿಕೊಂಡು. ನನ್ನ ಹೆಂಡತಿಯ ಬದಲು ನಿನ್ನ ಮಗಳನ್ನು ಕಳಿಸು. ಲೇ ಬಡ ಕುನ್ನೆ, ನಮಗೆ ಬರಬೇಕಾದ ನಾವು ಹಣ ನಾವು ಕೇಳಿದರೆ ನಮಗೆ ಸೊಕ್ಕಿನಿಂದ ಮಾತನಾಡುವ ಬಡ.
ಹೊಡಿಬಿಡಿ ಸೌಕರ್ಯ, ಹೊಡಿಬಿಡಿ, ನಿಮ್ಮ ಕಾಲ ಬಿದ್ದು ಬಿಡಿಕೊಂಡು ನಿನಗೆ ಒಳ್ಳೆಯ ಮಾತಿನಿಂದ ಹೇಳುತ್ತೇನೆ, ಹಣ ಕೊಡು, ಇಲ್ಲದಿದ್ದರೆ ಈ ಮನೆಯಿಂದ ಕುತ್ತಿಗೆ ಕೈ ಹಾಕಿ ನೂಕಬೇಕಾಗುತ್ತದೆ. ಬಲು ಎಚ್ಚರ. ಯಸ್ ಪ್ರತಾಪ್, ಅದೇ ಈ ಬಡ ಕುಂಡಿಗಳಿಗೆ ಸರಿಯಾದ ಶಿಕ್ಷೆ. ಸೌಕರ್ಯ ನೋಡಿ, ನಿಮ್ಮ ಕೈ ಮುಂದೆ ಕೇಳ್ಕೊತೀನಿ ಸೌಕರ್ಯ, ಹಾಗೆ ಮಾತ್ರ ದಯವಿಟ್ಟು ಮಾಡಬೇಡಿ ಸೌಕರ್ಯ, ಮಾಡಬೇಡಿ. ಇವರಿಗೆ ಒಳ್ಳೆ ರೀತಿ ಹೇಳಿದ್ರೆ ಬುದ್ಧಿ ಬರುವುದಿಲ್ಲ. ಇಂಥ ನನ್ನ ಮಕ್ಕಳಿಗೆ ಇದ್ದೇ ಇದೆಯಲ್ಲ ಕತ್ತಿಗೆ ಲತ್ತೆ ಪುಟ್ಟು ಶುರುವಾಗ್ಲಿ ನಿನ್ನ ಕಾಯಕ. ತಮ್ಮ ಏಮಂತ ನೋಡು, ನಮ್ಮ ಸಾಹುಕಾರಿಗೆ ಕೊಡಬೇಕಾದ ಸಾಲ ಕೊಟ್ಟು ಬಿಡು, ಮತ್ತೆ ನಿನ್ನ ಜೀವ ಉಳಿಸ್ಕೋ, ಕೊಟ್ಟಿಲ್ಲ ಅಂದ್ರೆ. ನೀವು ನನ್ನನ್ನು ತುಂಡು ತುಂಡು ಕತ್ತರಿಸಿದರು, ನನ್ನ ಕಡೆ ಒಂದು ಪೈಸೆ ಸಹ ಇಲ್ಲ. ನೀ ಈಗ ನನಗೆ ಹಣ ಕೊಡದಿದ್ದರೆ ಹೆಂಡತಿಯನ್ನು ನನ್ನ ಅರಮನೆಗೆ ಹೊತ್ತಿಕೊಂಡು ಹೋಗಬೇಕಾಗುತ್ತದೆ. ಎಚ್ಚರ. ಲೇ ಸಾಹುಕಾರ, ಹಾಗೇನಾದರೂ ನನ್ನ ಎದುರಿಗೆ ಆಗಿದರೆ ನಿನ್ನ ರಕ್ತ ಕುಡಿಯಲು ನನ್ನ ಮಿತ್ರ ಪ್ರತಾಪನಿಗೆ ಒಂದೇ ಒಂದು ರಾತ್ರಿ ನೀರು ಸೂರ್ಯಾಗಿ ಸುಖ ಪಡಬೇಕು. ಲೇ ಬಡವರ ರಕ್ತ ಹೀರುವ ಸ್ವಚ್ಛಿನ ಶ್ರೀಮಂತ ಕುಂಡಿಗಳಿಗೆ ನಿಮ್ಮನ್ನು ಜೀವಂತವಾಗಿ ಉಳಿಸುವಾರೆ. ಕೈಲಾಗದ ಹೇಡಿಗಳಂತೆ ಕಟ್ಟಿ ಹಾಕಿ ನೀವು ಪುಂಡರೆಂದು ಹಾಡಾಡುತ್ತಿರುವುದು ನೀನೊಬ್ಬರೋ ಚೆಂಡರೋ ನಾ ಕೈ ಎತ್ತಿ ಹೇಳುವೆ. ಚೆಂಡರು ಇಡೀ ಜಿಲ್ಲೆಯನ್ನೇ ಆಳಬೇಕೆಂದು ಹೊರಟಿರುವ ಈ ಪ್ರದೀಪ್ ಪ್ರತಾಪನಿಗೆ ಮಾತನಾಡುವೆ ಕತ್ತೆ ನನ್ನ ಮಗನೇ.
ಪತಿ ದೇವರನ್ನ ಬಿಟ್ಬಿಡಿ ಸಾವುಕಾರೆ, ನಿಮ್ ಕಾಲ್ ಹಿಡಿದು ಬೇಡ್ಕೊತೀನಿ. ನಿನ್ನ ಪತಿ ದೇವರನ್ನು ಬಿಡಬೇಕಾದ್ರೆ ನಾವು ಹೇಳಿದ ಹಾಗೆ ಕೇಳಿದ್ರೆ ಮಾತ್ರ ನಿನ್ನ ಪತಿ ದೇವರನ್ನು ಬಿಡಬೇಕಾಗುತ್ತದೆ. ಆಯ್ತು ಶ್ರೀಮಂತ್ರೆ, ಆಯ್ತು, ನೀವ್ ಹೇಳ್ದಂಗೆ ಖಂಡಿತವಾಗ್ಲೂ ಕೇಳ. ಹಾಗಾದ್ರೆ ಹಾಡು ನೋಡು ತಂಗಿ ಚೆನ್ನವ್ವ. ಈಗ ನೀನು ನಮ್ಮ ಸಾವುಕಾರ ಮನೆ ಬಿಟ್ಟು ಹೊರಗೆ ಹೋಗುದು ಬೇಡ, ನಮ್ಮ ಸಾವುಕಾರ ಸುಳಿ ಆಗುದು ಬೇಡ. ಯಾಕಂದ್ರ ನಮ್ಮ ಸಾವುಕಾರ ಕಾದು ನಿಂತಾರ, ಈಗ ಅವ್ರ ಮನ ತಣಿವಂಗ ಒಂದು ಒಗದು ಬಿಡ್ರ. ಬೇಡ ಮಂಜುಳ, ಬೇಡ. ನನ್ನ ಪ್ರಾಣ ಹೋದರೂ ಚಿಂತೆ ಇಲ್ಲ, ಆದ್ರೆ ಈ ಕೆಲಸ ಮಾತ್ರಕ್ಕೆ ಒಪ್ಪಿಸಿಕೊಳ್ಳೋ ಬೇಡ. ದಯವಿಟ್ಟು ಹಾಗೆ ಹೇಳ್ಬೇಡಿ, ನಿಮ್ಮನ್ನು ಬಿಡಿಸ್ಕೊಳ್ಳೋಕೆ ಬೇರೆ ದಾರಿನೇ ಇಲ್ಲ ಸ್ವಾಮಿ, ನನಗೆ ಬೇರೆ ದಾರಿ. ಬೇಡ, ಬೇಡ, ನಿಮ್ಮಂತ ಬಡ ಕುಟುಂಬಗಳಿಗೆ ಇದೇ ಸರಿಯಾದ ಶಿಕ್ಷೆ. ಗಂಡನನ್ನು ಕಟ್ಟಿ ಹಾಕಿ ಮನಸ್ಸಿಲ್ಲದ ಒಂದು ಹೆಣ್ಣಿಗೆ ಹಾಡೆಂದು ಒತ್ತಾಯಿಸಿರುವ ನಿನಗೆ ಈ ಸಮಾಜದ ಕರೆತಿರೋ ನಿನ್ನ ಗಂಡನೆಂದು ಕರೆಯಲಾರೆ, ಆದರಕ್ಕೆ ಹುಟ್ಟಿದ ಮಕ್ಕಳೆಂದು ಕರೆಯುತ್ತಾರೆ. ಮಾತಿನ ಪ್ರಕಾರ ನಾವು ನಿನ್ನ ಗಂಡನನ್ನು ಬಿಡುತ್ತೇವೆ, ಆದರೆ ನಿನ್ನ ಗಂಡ ಮಾತು ಕೊಟ್ಟ ಪ್ರಕಾರ ಮುಂದಿನ ವಾರ ಹಣ ಕೊಡದಿದ್ದರೆ
ಮುಂದೆ ನಿನ್ನ ಶೀಲ ಹರಣುವುದು ಗಟ್ಟಿಟ್ಟೋಗುತ್ತೆ. ಯಾಚರ ವೇಳೆ